ಬೇರೆ ಬೇರೆ ರಾಜ್ಯಗಳಿಂದ ವಿಶೇಷವಾಗಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಾಕಷ್ಟು ಜನಗಳು ಬರ್ತಾಯಿದ್ದಾರೆ. ನಮ್ಮ ನಿತೀಶ್ ಶಿವಕುಮಾರ್ ಅಭಿಮಾನಿ ಬಳಗದವರು ಇವತ್ತು ಬರ್ತಾ ಇರುವಂಥ ಸಾವಿರಾರು ಜನರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಬಾಂಬೆಯಲ್ಲಿ ಒಂದು ಬೇರೆ ರಾಜ್ಯಗಳಲ್ಲಿ ವ್ಯಾಪಾರ ನಿಮಿತ್ತ, ಉದ್ಯೋಗ ನಿಮಿತ್ತ ಅನೇಕ ನಮ್ಮ ಜಿಲ್ಲೆಯ ಜನ ಅಲ್ಲಿದ್ದಾರೆ. ಅವರು ಇಂಥ ಸಂದರ್ಭದಲ್ಲಿ ನಮ್ಮ ಊರಿಗೆ ಬರುವಂಥ ಸಂದರ್ಭದಲ್ಲಿ ಅವರನ್ನು ಆಹ್ವಾನಿಸಿ ಅವರಿಗೆ ಉಪಚಾರ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಿತೀಶ್ ಶಿವಕುಮಾರ್ ಅಭಿಮಾನಿ ಬಳಗದ ಸದಸ್ಯರು ಕಳೆದ ಕೆಲವು ದಿನಗಳಿಂದ ಇಲ್ಲಿ ಮಾಡ್ತಾಯಿದ್ದಾರೆ. ಅವರಿಗೆ ಬೇರೆ ರಾಜ್ಯದಿಂದ ಬರುವಂಥ ಜನತೆ ಪರವಾಗಿ ಮತ್ತು ವಿಶೇಷವಾಗಿ ನಮ್ಮ ಈ ಊರಿನ ಜನರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂಕಷ್ಟದಿಂದ ಬೇರೆ ರಾಜ್ಯದ ಮುಂಬೈ ಸೇರಿದಂತೆ ಬೇರೆ ರಾಜ್ಯದಿಂದ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸ್ತಿರುವಂಥ ಜನರಿಗೆ ಅವರು ಬರ್ತಾ ಇರುವಂಥ ದಾರಿಯಲ್ಲಿ ಯಾವುದೇ ಊಟೋಪಚಾರ ಇಲ್ಲದೆ ಅವರಿಗೆ ಏನೂ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇದನ್ನು ಅರಿತಂಥ ನಮ್ಮ ಬೈಂದೂರಿನ ಮಾಜಿ ಶಾಸಕರಾದ ಶ್ರೀ ಗೋಪಾಲ್ ಪೂಜಾರಿ ಅವರ ನಿರ್ದೇಶನದ ಮೇಲೆ ಹಾಗೂ ನಮ್ಮ ನಾಯಕರುಗಳಾದಂಥ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ರಾಜು ಪೂಜಾರಿಯವರು ಹಾಗೂ ಪ್ರಕಾಶ್ ಚಂದ್ರ ಶೆಟ್ಟಿಯವರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮದನ್ ಕುಮಾರ್ ಅವರ ನಿರ್ದೇಶನದ ಮೇರೆಗೆ ನಾವೆಲ್ಲ ಸೇರಿ ನಾವು ಹಾಗೂ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ತಬ್ರೇಜ್ ನಾಗ್ ನಾವೆಲ್ಲರೂ ಸೇರಿ ಯುವ ಕಾಂಗ್ರೆಸ್ ಸೇರಿ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದಿಂದ ದಿನನಿತ್ಯ ಬರುವಂಥ ಸತತ 5 ದಿನದಿಂದ ಇವಾಗ ನಾವು ಶುರು ಮಾಡಿದ್ದೇವೆ ಊಟೋಪಚಾರ ಮಾಡಲಿಕ್ಕೆ ಮಧ್ಯಾಹ್ನದ ಊಟ ಕೊಡ್ತಾ ಇದ್ದೇವೆ. ಇದು ಕಂಟಿನ್ಯೂ ಆಗಿ ಈ ಇದೆಲ್ಲಿ ಎಲ್ಲಿ ತನಕ ಇರುತ್ತೆ ಇದು ಅಲ್ಲಿ ತನಕ ನಾವು ಕೊಡ್ತೇವೆ ಮುಂಬೈಯಿಂದ ಬರುವ ಜನತೆಗೆ.